ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓ, ನಾನು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಮತ್ತೆ ನಾನು ಯಾರು? ನೀನಾ? ಇನ್ಸ್ಪೆಕ್ಟರ್ ಸತ್ಯ. ಅಲ್ಲ, ಸದ್ಯಕ್ಕೆ ನನ್ನ ಸೊಸೆ ಕೂತ್ಕೋ. ಆದ್ರೆ ಅತ್ತೆ ಒಂದು ಕಂಡೀಷನ್ ಹಾಕಿದ್ದಾರೆ. ಏನದು ಕಂಡೀಷನ್? ಒಂದೇ ಒಂದ್ ಪೆಗ್ ಅಂತೆ. ಒಂದ್ ಪೆಗ್ ತಗೊಂಡ್ರೆ ಅದು ಎಲ್ಲ ಕಿಕ್ ಬರುತ್ತೆ? ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಒಪ್ಕೊಂಡು ಬಂದಾಗಿದೆ. ಎಂತ ಕೆಲಸ ಮಾಡ್ಬಿಟ್ಟಿ ಅಮ್ಮ, ನಿಮ್ಮ ಅತ್ತೇನೋ ಒಂದು ಪೆಗ್ ಮೇಲೆ ಒಂದು ಡ್ರಾಪ್ ಹಾಕೊಳ್ಳೋದಕ್ಕೂ ಬಿಡೋದಿಲ್ಲ. ಏನ್ ಮಾಡೋದು, ಪಾಲಿಗೆ ಬಂದದ್ದೇ ಪಂಚಾಮೃತ. ಚೇರ್ಸ್ ಅಮ್ಮ. ಸದ್ಯ ಈ ಪೆಗ್ಗು ನಿನ್ನ ಕೆಲಸಕ್ಕೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸತ್ಯ, ನನಗೆ ನಿನ್ನ ಕಂಡ್ರೆ ಎಷ್ಟು ಹೆಮ್ಮೆ ಗೊತ್ತಾ? ಮನೆ ಕೆಲಸನ ಎಷ್ಟು ಚೆನ್ನಾಗಿ ನಿಭಾಯಿಸ್ತಿದ್ದೆ. ಅಚ್ಚುಕಟ್ಟಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲೂ ಒಳ್ಳೆ ಕೆಲಸ ಮಾಡ್ತಿದ್ಯ. ನಾನಂತೂ ಎಲ್ಲಿಗೆ ಹೋದ್ರೂ ನಿನ್ನ ಮಾವ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ರಾಯರೇ, ಇವತ್ತು ನಾನು ಏನಾಗಿದ್ದೀನೋ ಅದೆಲ್ಲ ಈ ಮನೆಯಿಂದ, ಈ ಮನೆ ಸೊಸೆ ಅನ್ನೋ ಕಾರಣದಿಂದ. ನೀವು ನೋಡಿದ್ರೆ ನಾನೇ ಏನೋ ದೊಡ್ಡದಾಗಿ ಮಾಡಿಬಿಟ್ಟಿದ್ದೀನಿ ಅನ್ನೋ ಥರ ಮಾತಾಡ್ತಿದ್ದೀರ. ನಿನ್ನಲ್ಲಿ ಆ ತಾಕತ್ತಿತ್ತು ಕಣಮ್ಮ, ಇಲ್ಲೇ ಹೋದ್ರೆ ಯಾರು ಆ ಸಾಧನೆ ಮಾಡಕ್ ಆಗ್ತಾನೆ ಇರಲಿಲ್ಲ. ಆದ್ರೆ ಒಂದು ಮಾತ್ರ ನೆನಪಲ್ಲಿಟ್ಕೋ, ಈ ಫೀಲ್ಡಲ್ಲಿ ಅಪಾಯ ನೆರಡಿನ ತರ ಯಾವತ್ತೂ ಹಿಂಬಾಲಿಸ್ತಾನೆ ಇರುತ್ತೆ. ಅದ್ರ ಬಗ್ಗೆ ಬಹಳ ಜಾಗೃತಿಯಿಂದ ಇರ್ಬೇಕಣ್ಣಮ್ಮ. ಅದರಲ್ಲೂ ಈ ದೊಡ್ಡ ದೊಡ್ಡವ್ರ ಕೇಸ್ ಬಂದಾಗಂತೂ ಎಷ್ಟು ಹುಷಾರಾಗಿದ್ರು ಸಾಲದು. ಎಲ್ರು ನನಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀರಾ, ಆಶೀರ್ವಾದ ಮಾಡ್ತೀರಾ, ಹೀಗಿರುವಾಗ ನನಗೆ ಏನಾಗುತ್ತೆ ರಾಯರೇ? ಇದೇ ನೋಡು, ನಾನು ಬೇಡ ಅಂತ ಹೇಳೋದು, ಗುರು ಹಿರಿಯರ ಆಶೀರ್ವಾದ ದೈವಾನುಗ್ರಹದ ಜೊತೆಗೆ ಸ್ವಪ್ರಯತ್ನನೂ ಇರಬೇಕಮ್ಮ. ಆಗ್ಲೇ ಒಂದಕ್ಕೊಂದು ಕೂಡ ಬರೋದು. ಆಗ್ಲಿ ರಾಯರೇ, ಹುಷಾರಾಗತ್ತೆ. ರಾಯರೇ, ಇನ್ನೊಂದೇ ಒಂದು. ನಾನು ಹೋಮ್ ಮಿನಿಸ್ಟರ್ಗೆ ಮಾತು ಕೊಟ್ಟಿದ್ದೀನಿ. ಹೌದಾ? ಆಯ್ತು, ಏನ್ ಮಾಡೋಕ್ಕಾಗುತ್ತೆ. ಸರಿ ಅಮ್ಮ, ಹೋಗೋ. ಸತ್ಯ, ಆದರೆ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಹೇಳಿ ರಾಯರೇ. ನಮ್ಮ ಮನೆಗೆ ಎಂಥ ಸೊಸೆ ಬರ್ತಾಳು ಅಂತ ಅನ್ಕೊಂಡಿದ್ದೆ. ನಮ್ಮ ಸೀತನ ಪ್ರತಿರೂಪನೇ ಆ ದೇವರು ಈ ಮನೆಗೆ ಕಳಿಸ್ಕೊಟ್ಟಿದ್ದಾನೆ. ನಮ್ಮ ನಂತರ ಈ ಮನೇನ ನೀನು ಸಮರ್ಥವಾಗಿ ನಡ್ಸ್ಕೊಂಡು ಹೋಗ್ಬೇಕು. ನಡ್ಸ್ಕೊಂಡು ಹೋಗ್ತೀಯಾ? ಸೀತಾ ಜಾಗ ತುಂಬ ಅಲ್ವಾ ಮಗಳೇ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.